ಸಮಾಚಾರದಲ್ಲಿ ರೈತರ ಸಮಸ್ಯೆಗಳತ್ತ ಗಮನ ಹರಿಸ್ತಾ ಹೋಗುತ್ತಾದ್ರೆ, ಬಳ್ಳಾರಿಯಲ್ಲಿ ವರುಣನ ಆರ್ಭಟಕ್ಕೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಒಂದು ವಾರದ ಹಿಂದೆ ನಿರಂತರವಾಗಿ ಸುರಿದಂತಹ ಮಳೆ, ಈ ಮಳೆಯಿಂದಾಗಿ ಈರುಳ್ಳಿ ಬೆಳೆ ಕಳೆದುಕೊಂಡಿದ್ದಾರೆ ರೈತರು. ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಕೂಡ್ಲಿಗಿ, ಕೊಟ್ಟೂರು, ಹೂವಿನ ಹಡಗಲಿ, ಹರಪ್ಪನಹಳ್ಳಿ ಈ ಭಾಗದಲ್ಲೆಲ್ಲ ಭಾರಿ ಮಳೆಯಾಗಿದೆ. ಮಳೆಯಿಂದಾಗಿ ಹಾನಿಯಾದಂತಹ ಈರುಳ್ಳಿ ರಸ್ತೆಗೆ ಚೆಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಕಳೆದ ಒಂದು ವಾರದ ಹಿಂದೆ ಇದ್ದಂತಹ ಭಾರಿ ಮಳೆ, ಆ ಮಳೆಯಿಂದ ರೈತರಿಗೆ ಭಾರಿ ನಷ್ಟ ಆಗಿದೆ. ಅವರು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನೆಲಕ್ಕಚ್ಚಿದೆ. ಈರುಳ್ಳಿಯನ್ನ ರಸ್ತೆಗೆ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಸರ್ಕಾರದ ವಿರುದ್ಧ ಸಿಟ್ಟಾಗಿದ್ದಾರೆ ರೈತರು. ಮಳೆ ಹೊಡೆದು ಮಳೆಗುಂಟ ಎಷ್ಟೋ ಮಂದಿ ರೈತರು ನೀರುಗುಂಟ ತೆರಿಗೆವ. ಆದ ಕಾರಣ ಕನಿಷ್ಠ 50,000 ಈರುಳ್ಳಿ ಬೆಳೆಗಾರ ರೈತರಿದ್ದಾರೆ. ಈ ಪ್ರಮುಖವಾದ ಬೆಳೆನೇ ಈರುಳ್ಳಿ. ಇವತ್ತು ಅಕಾಲಿಕ ಮಳೆಯಿಂದ ಸಾಕಷ್ಟು ಈರುಳ್ಳಿ ಇವತ್ತು ನೆನಪಾಲಾಗಿದೆ. ಇವತ್ತು ಹೊಲದಾಗ ಹೋದ್ರೂ ಕೂಡ ಮೂಗು ಮುಚ್ಕೊಂಡು ಹೋಗೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ನಮ್ಮ ಹೋರಾಟ ಸರ್ಕಾರದ ಪರಿಹಾರಕ್ಕಾಗಿನ ಹೋರಾಟ. ನಾವು ಯಾವ ಪಕ್ಷಕ್ಕೆ ವಿರೋಧ ಅಲ್ಲ, ಯಾವ ಪಕ್ಷಕ್ಕೂ ಯಾವ ರಾಜಕಾರಣಿಗಳಿಗೂ ವಿರೋಧ ಅಲ್ಲ. ನಮ್ಮದು ಹೋರಾಟ ನಾಯಕಾಗಿ ಮತ್ತು ರೈತ ಈರುಳ್ಳಿ ಬೆಳೆಗಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.